ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿ ಕಾಸಿ ಸೊಪ್ಪಿನ ಪಲ್ಯ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಾಸಿ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ. ಕಾಸಿ ಸೊಪ್ಪಿನಿಂದ ನಾನಿವತ್ತು ಒಂದು ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಪಲ್ಯನ ಮಾಡ್ಕೋತಾರೆ, ಅಂದರೆ ಇವತ್ತು ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಒಂದು ಕಟ್ಟಷ್ಟು ಕಾಸಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ರೀತಿ ಇರುತ್ತೆ ಕಾಸಿ ಸೊಪ್ಪು, ಸ್ವಲ್ಪ ಎಲೆ ಎಲ್ಲ ಉದ್ದುದ್ದಕ್ಕಿರುತ್ತೆ. ಈಗ ಸೀಸನ್ನು, ಎಲ್ಲ ಕಡೆಯೂ ಕಾಸಿ ಸೊಪ್ಪು ಸುಲಭವಾಗಿ ಸಿಗ್ತಾ ಇದೆ. ಮತ್ತು ಒಂದು ಚಿಕ್ಕ ಸೈಜಿನ ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆನಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ, ಈಗ ಕಾಸಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕಾಸಿ ಸೊಪ್ಪನ್ನ ಒಂದು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಕಾಸಿ ಸೊಪ್ಪನ್ನ ಎಣ್ಣೆನಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊಪ್ಪನ್ನ. ಈ ಪಲ್ಯ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ತಿನ್ನಕ್ಕೆ ಅಷ್ಟು ಕಹಿ ಅನಿಸೋದಿಲ್ಲ. ಸಾಮಾನ್ಯವಾಗಿ ಪಲ್ಯ ಮಾಡಿದ್ರೆ ಆ ಸೊಪ್ಪಲ್ಲಿ ಸ್ವಲ್ಪ ಕಹಿ ಇರುತ್ತೆ, ಮಕ್ಕಳು ಕಾಸಿ ಸೊಪ್ಪನ್ನ ಕೊಟ್ಟರೆ ತಿನ್ನೋದಿಲ್ಲ. ನೀವು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಸೊಪ್ಪನ್ನ ಈ ರೀತಿ ಅಗಲವಾಗಿ ಹರಡಿಸಿ ಚೆನ್ನಾಗಿ ಎಲ್ಲ ಕಡೆಯೂ ಕ್ರಿಸ್ಪಿಯಾಗಿ ಬರುತ್ತೆ ಸೊಪ್ಪು. ಇದೇ ರೀತಿ ಒಂದು 10 ನಿಮಿಷದವರೆಗೂ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಸೊಪ್ಪು ಕ್ರಿಸ್ಪಿನೆಸ್ ಬಂದಿದೆ. ಒಂದು 10 ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಸೊಪ್ಪೆಲ್ಲ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ನಾನು. ಉಪ್ಪನ್ನ ಯಾವಾಗಲೂ ಕೊನೆಯಲ್ಲೇ ಹಾಕ್ಕೊಳ್ಳಿ, ಯಾಕಂದರೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗುತ್ತೆ. ಈಗ ಒಂದು ಚಿಟಿಕೆ ಅಷ್ಟು ಅರಶಿನ ಕೂಡ ಹಾಕೋತಾ ಇದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಒಂದು 2 ನಿಮಿಷದವರೆಗೂ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಪಲ್ಯ. ಸ್ಟವ್ ಆಫ್ ಮಾಡಿದ್ಮೇಲೆ ಸೊಪ್ಪನ್ನೆಲ್ಲ ಅಗಲವಾಗಿ ಹರಡಿಸಿ ಅದರಲ್ಲೇ ಒಂದು 10 ನಿಮಿಷ ಬಿಟ್ಬಿಡಬೇಕು. ಆ ಬಿಸಿಗೆ ಸೊಪ್ಪೆಲ್ಲ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಕಾಸಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಕ್ರಿಸ್ಪಿಯಾಗಿ ರುಚಿಯಾಗಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸತಿ ಈ ರೀತಿ ಮಾಡಿಕೊಡಿ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.